ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮೆಲ್ಲರ ಕೋಚ್ ಸರ್. ಇವತ್ತು ವಿಶೇಷವಾಗಿ ಒಂದು ಪಾಠಕ್ಕೆ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಜೀವ ಪ್ರಪಂಚ ಅಥವಾ ಜೀವಿಗಳ ವೈವಿಧ್ಯತೆ ಅಥವಾ ಜೀವ ವೈವಿಧ್ಯತೆ ಅಥವಾ ಜೀವಿಗಳ ಪ್ರಪಂಚ ಜಗತ್ತು ಅನ್ನುವಂಥ ಪಾಠದ ಬಗ್ಗೆ ಚೆಕ್ ಮಾಡ್ತಾ ಇದ್ದೇವೆ. ನಿನ್ನೆ ನಾವು ಮೊದಲನೇ ವಿಡಿಯೋದಲ್ಲಿ ಏನು ನೋಡಿದ್ದು ಅಂದರೆ ಮೊನೆರ ಸಾಮ್ರಾಜ್ಯದ ಸದಸ್ಯನಾದಂಥ ಬ್ಯಾಕ್ಟೀರಿಯಾ ಬಗ್ಗೆ ಏನು ಮಾಡಿದ್ದು ಹೇಳಿದ್ರೆ ಚರ್ಚೆನೇ ಮಾಡಿದ್ದು ಸ್ನೇಹಿತರೆ. ಸೊ ಇವತ್ತು ನಾವೇನು ಮಾಡೋಣ ಅಂದ್ರೆ ಮತ್ತೊಂದು ಸಾಮ್ರಾಜ್ಯದ ಬಗ್ಗೆ ಏನು ಮಾಡೋಣ, ಚರ್ಚೆ ಮಾಡೋಣ ಸ್ನೇಹಿತರೆ. ಜೀವ ವೈವಿಧ್ಯತೆಯಲ್ಲಿ ಎರಡನೇ ಒಂದು ಸಾಮ್ರಾಜ್ಯ ಯಾವುದಾಗಿತ್ತಪ್ಪ ಆ ಥರ, ಸೊ ಅದುವೇ ಯಾವುದಪ್ಪ ಅಂದರೆ ಪ್ರೋಟಿಸ್ಟಾ. ಸೊ ಇವತ್ತು ನಮ್ಮದು ವಿಡಿಯೋನೂ ಸಹಿತ ಎಷ್ಟನೇ ನಂಬರ್ದು ಹೇಳಿರಿ, ಎರಡನೇ ನಂಬರ್ ಇದೆ. ಸೊ ಜೀವಿಗಳ ಸಾಮ್ರಾಜ್ಯದಲ್ಲಿ ಐದು ವಿಧಗಳಿವೆ. ಐದರಲ್ಲಿ ಎರಡನೇ ಒಂದು ವಿಧ ಯಾವುದಪ್ಪ ಅಂದರೆ ಇವತ್ತು ಪ್ರೋಟಿಸ್ಟಾ ಬಗ್ಗೆ ನಾವೇನು ಮಾಡೋಣ ಅಂದರೆ ಒಂದೊಂದಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಒಂದು ಅಂಕ ಯಾವುದು ಇದರ ಮೇಲೆ ಬರಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ, ಪೂರ್ತಿಯಾಗಿ ವಿಡಿಯೋ ನೋಡಿ, ಯಾಕಂದರೆ ಸಾಕಷ್ಟು ಇನ್ಫಾರ್ಮೇಷನ್ ಏನಾಗಿದೆ ಅಂದರೆ ಇದರಲ್ಲಿದೆ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಬನ್ನಿ ನೋಡೋಣ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ ಕ್ಲಾಸ. ಸೊ ಪ್ರೋಟಿಸ್ಟಾ ಜೀವಿಗಳ ಎರಡನೇ ಒಂದು ಸಾಮ್ರಾಜ್ಯ ಆಗಿದೆ. ಸೊ ಈ ಪ್ರೋಟಿಸ್ಟಾ ಅನ್ನುವಂಥ ಸಾಮ್ರಾಜ್ಯದ ಬಗ್ಗೆ ನಮಗೆ ತಿಳಿಸಿದಂಥ ಮೊದಲ ವಿಜ್ಞಾನಿ ಯಾರಪ್ಪ ಅಂದ್ರೆ ಅರ್ನೆಸ್ಟ್ ಹಕಲ್ ಅನ್ನೋರ್ ಸ್ನೇಹಿತರೆ. ಯಾರು? ಅರ್ನೆಸ್ಟ್ ಹಕಲ್ ಅನ್ನುವಂಥ ವಿಜ್ಞಾನಿ ಏನು ಮಾಡಿದಪ್ಪ ಆ ಥರ, ಮೊದಲ ಬಾರಿಗೆ ಏನು ಮಾಡಿದಪ್ಪ ಆ ಥರ, ಸೊ ಇದರ ಬಗ್ಗೆ ತಿಳಿಸ್ತಾ ಯಾವುದು ಜೀವಿಗಳ ಸಾಮ್ರಾಜ್ಯ ಯಾವುದಪ್ಪ ಆ ಥರ, ಸೊ ಅದುವೇ ಪ್ರೋಟಿಸ್ಟಾ ಬಗ್ಗೆ ಏನು ಮಾಡ್ತಪ್ಪ ಅಂದ್ರೆ ಮಾಹಿತಿಯನ್ನು ನಮಗೆ ತಿಳಿಸ್ತಾ ಇದನು. ಯಾರು? ಅರ್ನೆಸ್ಟ್ ಹಕಲ್. ನಿನ್ನೆ ಬ್ಯಾಕ್ಟೀರಿಯಾ ಬಗ್ಗೆ ನೋಡಿದ್ದು ಸ್ನೇಹಿತರೆ, ಕೋಪ್ಲ್ಯಾಂಡ್ ಅನ್ನುವಂಥ ವಿಜ್ಞಾನಿ ಏನು ಮಾಡಿದ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದ ಅನ್ನೋದು ನೋಡ್ತಾದವು. ಸೊ ಇವತ್ತು ಪ್ರೋಟಿಸ್ಟಾ ಬಗ್ಗೆ ತಿಳಿಸಿದಂಥ ವಿಜ್ಞಾನಿ ಯಾರಪ್ಪ ಅಂದ್ರೆ ಅರ್ನೆಸ್ಟ್ ಹಕಲ್ ಅನ್ನುವಂಥ ವಿಜ್ಞಾನಿ ಸ್ನೇಹಿತರೆ. ಇವ್ರ ಬಗ್ಗೆ ತಮಗೆ ಗೊತ್ತಿರಲೇಬೇಕು. ಇನ್ನು ವಿಶೇಷವಾಗಿ ಪ್ರೋಟಿಸ್ಟಾದಲ್ಲಿ ಇರ್ತಕ್ಕಂಥ ಆ ಸದಸ್ಯರು ಯಾರ್ಯಾರು, ಸದಸ್ಯರು ಯಾರ್ಯಾರು ಬರ್ತಾ ಇದ್ದಾರೋ. ಸೊ ಇಲ್ಲಿ ಪ್ರಮುಖವಾಗಿ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಷಯಗಳು ಏನಪ್ಪ ಅಂದ್ರೆ ಕ್ಲಿಯರ್ ಇದಾವೆ ಸ್ನೇಹಿತರೆ. ಇಲ್ಲಿ ವಿಶೇಷವಾಗಿ ಏಕಕೋಶ ಜೀವಿಗಳು ಏನಾಗ್ತಪ್ಪ ಅಂದ್ರೆ ಕಂಡು ಬರ್ತದೋ ಹೇಳ್ರಿ, ಏಕಕೋಶೀಯ ಜೀವಿಗಳು. ಏಕಕೋಶೀಯ ಜೀವಿಗಳು ಅಂದರೆ ನಿಮ್ಗೆ ಕ್ಲಿಯರ್ ಇದೆ ಸ್ನೇಹಿತರೆ, ಒಂದೇ ಜೀವಕೋಶದ ಇಡೀ ತನ್ನ ಇಡೀ ದೇಹದ ಎಲ್ಲ ಕ್ರಿಯೆಗಳನ್ನ ಏನು ಮಾಡ್ತದೆ ಹೇಳ್ರಿ, ಆ ಒಂದು ಜೀವಕೋಶ ನಿರ್ವಹಿಸ್ತಾ ಇದೆ. ಸೊ ಹಾಗಾಗಿ ಅವುಗಳಿಗೆ ಏನಂತ ಕೇಳ್ತವೆ, ಏಕಕೋಶ ಜೀವಿಗಳು. ಅದರಲ್ಲಿ ಉದಾಹರಣೆ ಯುಗ್ಲಿನ್ ಆಗಿರ್ಬೋದು, ಅಥವಾ ಪ್ಯಾರಾಮಿಸಿಯಂ ಆಗಿರ್ಬೋದು, ಅಥವಾ ಅಮೀಬಾ ಆಗಿರ್ಬೋದು, ಅಥವಾ ಡಯಾಟಮ್ ಆಗಿರ್ಬೋದು. ಸೊ ಇವುಗಳ ಏನಪ್ಪ ಆ ಥರ ಎಲ್ಲಿ ಪ್ರೋಟಿಸ್ಟಾದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಜೀವಿಗಳು ಅಥವಾ ಸದಸ್ಯರು. ಯುಗ್ಲಿನ್ನ, ಪ್ಯಾರಾಮಿಸಿಯಮ, ಜೊತೆಗೆ ಅಮೀಬಾ ಆಗಿರ್ಬೋದು, ಡಯಾಟಮ್ಗಳಾಗಿರ್ಬೋದು, ಒಟ್ಟಾರೆ ಏಕಕೋಶ ಜೀವಿಗಳು ಏನಾಗಿದಪ್ಪ ಅಂದರೆ ಇಲ್ಲಿ ಪ್ರಮುಖವಾಗಿ ಸೂಕ್ಷ್ಮಾಣು ಜೀವಿಗಳು ಅಂತ ಕರಿತಾವೆ. ಏಕಕೋಶೀಯ ಸೂಕ್ಷ್ಮ ಜೀವಿಗಳು ಎಲ್ಲಿ ಕಂಡು ಬಂದವಪ್ಪ ಅಂದ್ರೆ ಪ್ರೋಟಿಸ್ಟಾದಲ್ಲಿ. ಸೊ ಅವುಗಳಲ್ಲಿ ಯುಗ್ಲಿನ್ ಆಗಿರ್ಬೋದು, ಪ್ಯಾರಾಮಿಸಿಯಮ, ಅಮೀಬಾ, ಡಯಾಟಮ್ಗಳಂಥ ಕೆಲವೊಂದು ಜೀವಿಗಳು ನಮಗೆ ಕಂಡು ಬಂದವು ಸ್ನೇಹಿತರೆ. ಕ್ಲಿಯರ್ ಆಯ್ತಲ್ಲ? ಹಾಗಾದ್ರೆ ಈ ಒಂದು ಜೀವಿಗಳು ಎಲ್ಲೆಲ್ಲಿ ಇರ್ತಾವೆ, ಇವುಗಳ ಒಂದು ಆವಾಸ ಏನೇನಿದೆ, ಸೊ ಇವುಗಳ ಒಂದು ಜೀವನ ಚಕ್ರ ಅಥವಾ ಎಲ್ಲೆಲ್ಲಿ ಬದುಕ್ತಾ ಇರ್ತಾವೆ. ವಿಶೇಷವಾಗಿ ಸ್ನೇಹಿತರೆ ಕೊಳೆತ ವಸ್ತುಗಳ ಮೇಲೆ ಏನಾಗ್ತಪ್ಪ ಅಂದ್ರೆ ಬದುಕ್ತಿರ್ತಾವೆ. ನೆನ್ಪಿಟ್ಕೊರಿ, ಕೊಳೆತ ವಸ್ತುವಿನ ಮೇಲೆ ಇರ್ತಾವೆ, ವಿಶೇಷವಾಗಿ ಜಲಚರ ವಸ್ತುಗಳಲ್ಲಿ ಕಂಡುಬರ್ತಾವೆ. ಅಂದರೆ ಇವು ಜಲಚರಗಳಾಗಿವೆ, ನೀರಿನಲ್ಲಿ ಬದುಕ್ತಕ್ಕಂಥ ಕೆಲವೊಂದು ಜೀವಿಗಳಾಗಿವೆ. ಯಾವುವು? ಪ್ರೋಟಿಸ್ಟಾದ ಸದಸ್ಯರು ಜಲಚರಗಳಾಗಿವೆ. ಕೊಳೆತ ಪದಾರ್ಥಗಳ ಮೇಲೆ ಏನಾಗ್ತಾವೆ ಬದುಕ್ತಾ ಇರ್ತವೆ. ಸೊ ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಯಾವುದಾದ್ರು ಒಂದು ಜೀವಿಯ ದೇಹದ ಒಳಗಡೆ ಏನಾಗ್ತಪ್ಪ ಅಂದ್ರೆ ಬದುಕ್ತಕ್ಕಂಥ ಜೀವಿಗಳು ಇವಾಗಿವೆ. ಯಾವುವು? ಪ್ರೋಟಿಸ್ಟಾ ಸದಸ್ಯರು. ಕ್ಲಿಯರ್ ಆಯ್ತಲ್ರಿ? ಕೊಳೆತ ವಸ್ತುಗಳ ಮೇಲೆ ಬೆಳೀತಾ ಇದ್ದಾವೆ, ಜಲಚರಗಳಾಗಿವೆ, ಜೀವಿಗಳ ದೇಹದ ಒಳಗಡೆ ಏನಾಗ್ತಪ್ಪ ಅಂದ್ರೆ ಬದುಕ್ತಕ್ಕಂಥ ಕಾರ್ಯವನ್ನು ಯಾವ ಮಾಡ್ತದಪ್ಪ ಅಂದ್ರೆ ಈ ಒಂದು ಯಾವುವು ಪ್ರೋಟಿಸ್ಟಾದ ಸದಸ್ಯರು ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಇನ್ನೊಂದು ಈ ಒಂದು ಇವು ವಿಶೇಷವಾಗಿ ಮುಂದುವರೆದಂಥ ಜೀವಿಗಳು ಅಂದರೆ ಏನೋ ಯುಕ್ಯಾರಿಯೋಟ್ ಗ್ರೂಪಿಗೆ ಸೇರಿದವು ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ಯಾಕೆ ಬ್ಯಾಕ್ಟೀರಿಯಾಗಳು ಏನಾಗಿದೆ ನೋಡ್ರಿ, ಪ್ರೊಕ್ಯಾರಿಯೋಟ್. ವೆರಿ ಇಂಪಾರ್ಟೆಂಟ್. ಯುಕ್ಯಾರಿಯೋಟ್ ಅಂದರೆ ಏನು ಹೇಳ್ರಿ, ಇಲ್ಲಿ ಕೋಶ ಕೇಂದ್ರ ಕಂಡು ಬರ್ತಾ ಇದೆ, ಸ್ಪಷ್ಟವಾದಂಥ ಕೋಶ ಕೇಂದ್ರ ಕಂಡು ಬರ್ತಾ ಇದೆ, ನೆನ್ಪಿಟ್ಕೋರಿ. ಇನ್ನೊಂದು ಕಣ್ಣದಂಗಗಳು ಕಂಡು ಬಂದವು. ಕಣ್ಣದಂಗಗಳು ಅಂದರೆ ನಮ್ಮ ಮೈಟೋಕಾಂಡ್ರಿಯಾ, ಸೈಟೋಪ್ಲಾಸಮ, ನೆಕ್ಸ್ಟ್ ಗಲ್ಗಿ ಸಂಕೀರ್ಣ, ಬಟ್ ಅಲ್ಲಿಯೂ ಸಹಿತ ಕಂಡು ಬಂದವು. ಬಟ್ ಅಲ್ಲಿ ಕಣ್ಣದಂಗ ಅಂದರೆ ಏನೋ ಪೊರೆ ಇರೋದಿಲ್ಲ, ಪೊರೆ ಸಹಿತ ಇಲ್ಲಿ ಕಂಡು ಬರ್ತದವು. ಅಲ್ಲಿ ಪೊರೆ ರಹಿತ ಇರ್ತದವು ಎಲ್ಲಿ ಪ್ರೊಕ್ಯಾರಿಯೋಟ್ನಲ್ಲಿ, ಇಲ್ಲಿ ಪೊರೆ ಸಹಿತ ಕಣ್ಣದಂಗಗಳು ಏನಾಗಿದೆ ಹೇಳ್ರೆ ಕಂಡು ಬಂದವು. ಜೊತೆಗೆ ಇವು ಗಾತ್ರದಲ್ಲಿ ಏನಾಗಿದೆ ಹೇಳ್ರೆ ದೊಡ್ಡದಾಗಿದ್ದವು. ಇದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಅವು ಗಾತ್ರದಲ್ಲಿ ಏನಾಗಿದೆ ಹೇಳ್ರೆ ಚಿಕ್ಕದಾಗಿದ್ದವು. ಯಾವ ಬ್ಯಾಕ್ಟೀರಿಯಾಗಳಾಗಿರ್ಬೋದು ಅಥವಾ ಪ್ರೊಕ್ಯಾರಿಯೋಟ್ ಜೀವಳು ಎಕ್ಸಾಮ್ದಾಗ ಕೇಳ್ಬೋದು, ಯುಕ್ಯಾರಿಯೋಟ್ ಮತ್ತು ಪ್ರೊಕ್ಯಾರಿಯೋಟ್ಗೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು. ಇಲ್ಲಿ ಕೋಶ ಕೇಂದ್ರ ಸ್ಪಷ್ಟವಾದಂಥ ಕೋಶ ಕೇಂದ್ರ ಇದೆ, ಕೋಶ ಕೇಂದ್ರ ಸುತ್ತಲೂ ಕೋಶ ಪೊರೆ, ಕೋಶ ಬಿತ್ತಿಂದ ಆವೃತ್ತಾಗಿದೆ. ಕಣ್ಣದಂಗಗಳು ಕಂಡು ಬಂದವು, ಕೋಶ ಪೊರೆಯನ್ನು ಒಳಗೊಂಡಂಥ ಪೊರೆ ಸಹಿತ ಕಣ್ಣದಂಗಗಳದವು. ಮತ್ತು ಇವು ಗಾತ್ರದಲ್ಲಿ ಏನಿದೆ ನೋಡ್ರೆ ದೊಡ್ಡದಾಗಿದ್ದವು. ಅವತ್ರ ಅಪೋಸ, ಅವುಗಳಿಗೆ ಸ್ಪಷ್ಟವಾದಂಥ ಕೋಶ ಕೇಂದ್ರವಿಲ್ಲ, ಕಣ್ಣದಂಗಗಳಿದಾವು, ಬಟ್ ಪೊರೆ ಸಹಿತ ಅಲ್ಲ, ಪೊರೆ ರಹಿತವಾಗಿದ್ದವು. ಅವು ಚಿಕ್ಕವಾಗಿವೆ. ಕ್ಲಿಯರ್ ಆಯ್ತಲ್ರಿ? ಅವು ಪ್ರಾಚೀನವಾದುದು. ಇವು ಮುಂದುವರೆದಂಥ ಜೀವಿಗಳಾಗಿವೆ, ಇವು ಏಕಕೋಶಿಗಳಾಗಿವೆ, ಅವು
ಅವು ಸಹಿತ ಏಕಕೋಶಗಳಾಗಿದ್ದಾವೆ. ಬಟ್ ಅಲ್ಲಿ ಕೋಶಪೊರೆ ಕೆಲವೊಂದಕ್ಕಿದೆ, ಕೆಲವೊಂದು ಕೋಶಪೊರೆ ಇಲ್ಲ, ಕೆಲವೊಂದು ಕೋಶ ಬಿತ್ತಿದೆ, ಕೆಲವೊಂದಕ್ಕಿಲ್ಲ. ಬಟ್ ಇವು ಕಂಪಲ್ಸರಿ ಎಲ್ಲದಕ್ಕೆ ಏನಿದಾವಪ್ಪ ಅಂದ್ರೆ ಎಲ್ಲ ಅಂಶಗಳನ್ನ ಒಳಗೊಂಡಂಥ ಜೀವಿಗಳು. ಯಾವು? ಯೂಕ್ಯಾರಿಯೋಟ್ ಜೀವಿಗಳು. ಹಾಗಾದ್ರೆ ಯೂಕ್ಯಾರಿಯೋಟ್ ಜೀವಿಗಳ ಗುಂಪಿಗೆ ಯಾವ್ದು ಸೇರಿದೆ ಹೇಳ್ರಿ? ಪ್ರೊಟಿಸ್ಟಾಗಳು ಸಹಿತ ಏನಾಗಿದೆ ಹೇಳ್ರಿ? ಸೇರಿದವು ಅನ್ನೋದನ್ನ ನೋಡ್ತದವು. ಸೊ ಇದ್ರ ಬಗ್ಗೆ ನಿಮಗೆ ಏನಾಗಿರ್ಬೇಕು ಹೇಳ್ರಿ? ಕ್ಲಿಯರ್ ಗೊತ್ತಿರಬೇಕು. ಇನ್ನು ಇವುಗಳ ಒಂದು ಪೋಷಣೆ ಯಾವ ರೀತಿ ನಡೀತದಪ್ಪ ಆತರ ಇಲ್ಲಿ ಪ್ರಮುಖವಾಗಿ ಇವು ಪರಪೋಷಕಗಳು ಮತ್ತು ಸ್ವಪೋಷಕಗಳಾಗಿವೆ. ಪರಪೋಷಕಗಳು ಮತ್ತು ಸ್ವಪೋಷಕಗಳು ಇದರಲ್ಲಿ ಸಹಿತ ಕೆಲವೊಂದು ಏನಾಗಿದಾವಪ್ಪ ಅಂದ್ರೆ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾವು. ಕೆಲವೊಂದು ಏನಾಗಿದಾವಪ್ಪ ಅಂದ್ರೆ ತಮ್ಮ ಆಹಾರಕ್ಕಾಗಿ ಬೇರೆ ಜೀವಿಗಳ ಮೇಲೆ ಏನಾಗಿದೆ ನೋಡ್ರಿ ಅವಲಂಬನೆ ಆಗಿದೆ ಅನ್ನೋದನ್ನು ನೋಡ್ತಾವೆ. ಸೊ ಅದು ಭಾಳಷ್ಟು ಇಂಪಾರ್ಟೆಂಟ್ ಪೋಷಣೆ. ಕೆಲವೊಂದು ಪರಪೋಷಕಗಳಾಗ್ಯಾವೆ, ಕೆಲವೊಂದು ಏನಿದೆ ನೋಡ್ರಿ ಸ್ವಪೋಷಕ ಜೀವಿಗಳಾಗಿದೆ ಅನ್ನೋದನ್ನು ನೋಡ್ತಾವೆ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಸಂತಾನೋತ್ಪತ್ತಿ ಪ್ರಕ್ರಿಯೆ ಸಹಿತ ನಡೀತಾ ಇದೆ ಇವರಲ್ಲಿ. ಸೊ ಸಂತಾನೋತ್ಪತ್ತಿ ಏನಾಗಿರ್ತದಪ್ಪ ಅಂದ್ರೆ ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಸಂತಾನೋತ್ಪತ್ತಿ ವಿಶೇಷವಾಗಿ ಎಲ್ಲ ಒಂದು ಪ್ರೊಟಿಸ್ಟಾದಲ್ಲಿ ಏನಾಗ್ತದೆ ನೋಡ್ರಿ ಅಲೈಂಗಿಕವಾಗಿ ನಡೀತಾ ಇದೆ. ಆದರೆ ಕೆಲವೊಂದು ಸಮಯದಲ್ಲಿ ಕೆಲವೊಂದು ಜೀವಿಗಳು, ಉದಾಹರಣೆ ಡಯಾಟಮ್ ಅನ್ನೋಂಥ ಜೀವಿಗಳು, ಸೊ ಲೈಂಗಿಕವಾಗಿ ಸಹಿತ ಕೆಲವೊಮ್ಮೆ ಏನು ಮಾಡ್ತಾವೆ ನೋಡ್ರೆ ಸಂತಾನೋತ್ಪತ್ತಿನ ನಡೆಸ್ತಾ ಇದಾವೆ. ಸೊ ವೆರಿ ಇಂಪಾರ್ಟೆಂಟ್, ಹಲವಾರು ಪ್ರೊಟಿಸ್ಟಾದ ಸದಸ್ಯರು ಅಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡ್ತಾ ಇದ್ದಾವೆ. ಆದರೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ, ಕೆಲವೊಂದು ಪ್ರೊಟಿಸ್ಟಾದ ಸದಸ್ಯರು ಏನು ಮಾಡ್ತಾರೆ ಹೇಳ್ರೆ ಲೈಂಗಿಕವಾಗಿಯೂ ಸಹಿತ ಏನು ಮಾಡ್ತಾವೆ ಹೇಳ್ರೆ ತಮ್ಮ ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಡೆಸ್ತಾದವು. ಸೊ ಅದರಲ್ಲಿ ಒಂದು ಯಾವುದಪ್ಪ ಅಂದ್ರೆ ಡಯಾಟಮ್ ಅನ್ನೋದು. ವೆರಿ ಇಂಪಾರ್ಟೆಂಟ್ ಆ ಡಯಾಟಮ್ದ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೀನಿ. ಯಾಕಂದರೆ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ದಲ್ಲಿ ಅದ್ರ ಬಗ್ಗೆನೇ ನಿಮಗೆ ಏನಾಗ್ತದೆ ಹೇಳ್ರೆ ಪ್ರಶ್ನೆ ಬರ್ತಕ್ಕಂಥ ಚಾನ್ಸ್ ತುಂಬಾ ಇದೆ ಸ್ನೇಹಿತರೆ. ಡಯಾಟಮ್ ಬಗ್ಗೆನೇ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಕ್ಲಿಯರ್ ಆಯ್ತಲ್ರಿ? ಸಂತಾನೋತ್ಪತ್ತಿ ವಿಶೇಷವಾಗಿ ಅಲೈಂಗಿಕ ಅಂದರೆ ಇಲ್ಲಿ ವಿಘಟನೆ ಮೂಲಕ ಏನಾಗ್ತದೆ ಹೇಳ್ರಿ ಒಂದು ಸಂತಾನೋತ್ಪತ್ತಿ ವಿಘಟನೆ ಅಂದರೆ ದೇಹದ ಕಣಗಳು ಏನಾಗ್ತವೆ ತುಂಡುಗಳಾಗಿ ಪರಿವರ್ತನೆ ಆಗಿ ಆ ಕಣಗಳು ಏನಾಗ್ತವೆ ಹೊಸ ಹೊಸ ಜೀವಿಗಳಾಗಿ ಏನಾಗ್ತವೆ ಮಾರ್ಪಡ್ತಾ ಇದ್ದಾವೆ. ಸೊ ಈ ರೀತಿ ಸಂತಾನೋತ್ಪತ್ತಿ ಇಲ್ಲಿ ನಡೀತಾ ಇದೆ. ಆದರೂ ಸಹಿತ ಕೆಲವೊಂದು ಏನು ಮಾಡ್ತಾವಪ್ಪ ಆ ಥರ ವಾತಾವರಣದ ಅನುಕೂಲಕ್ಕೆ ತಕ್ಕಂತೆ ಲೈಂಗಿಕವಾಗಿಯೂ ಸಹಿತ ಕೆಲವೊಂದು ಏನಾಗ್ತವೆ ಸಂತಾನೋತ್ಪತ್ತಿನ ನಡೆಸ್ತಾ ಇದ್ದಾವೆ ಅನ್ನೋದು ನಮ್ಗೆ ಗೊತ್ತಿರಲೇಬೇಕು ಸ್ನೇಹಿತರೆ. ಕ್ಲಿಯರ್ ಆಯ್ತಲ್ಲ? ಸೊ ಇಲ್ಲಿ ನಾ ಇಂಪಾರ್ಟೆಂಟ್ ಅಂಶ ಎದ್ರ ಬಗ್ಗೆ ಕಾನ್ಸೆಪ್ಟ್ ಅಥವಾ ಎದ್ರ ಬಗ್ಗೆ ನೀವು ಇಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕಂದ್ರೆ ಡಯಾಟಮ್ಗಳು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಪ್ರೊಟಿಸ್ಟಾದ ಯಾವ ರೀತಿ ಮೊನೆರ ಸಾಮ್ರಾಜ್ಯದಲ್ಲಿ ಬ್ಯಾಕ್ಟೀರಿಯಾ ಎಷ್ಟು ಫೇಮಸ್ ಆಗಿದೆ ಅಲ್ರಿ, ಸೊ ಅದೇ ರೀತಿ ಪ್ರೊಟಿಸ್ಟಾದ ಒಂದು ಇಂಪಾರ್ಟೆಂಟ್ ಸದಸ್ಯ ಯಾರಪ್ಪ ಆ ಥರ, ಸೊ ಅವರೇ ಯಾರಪ್ಪ ಆ ಥರ ಡಯಾಟಮ್ಗಳು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದರ ಬಗ್ಗೆ ನಮಗೆ ಏನಾಗಿರ್ಬೇಕು ಹೇಳ್ರೆ ಗೊತ್ತಿರಲೇಬೇಕು. ಡಯಾಟಮ್ ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ. ಇದೇನು ಮಾಡ್ತದಪ್ಪ ಅಂದ್ರೆ ಲೈಂಗಿಕವಾಗಿ ಏನು ಮಾಡ್ತದೆ ಹೇಳ್ರಿ ಸಂತಾನೋತ್ಪತ್ತಿಯನ್ನು ನಡೆಸ್ತಾ ಇದೆ. ಅಷ್ಟೇ ಅಲ್ಲದೆ ಇದರ ಸುತ್ತಲೇ ಏನಾಗದಪ್ಪ ಅಂದ್ರೆ ಕೋಶಪೊರೆಯನ್ನು ಉಂಟು ಮಾಡಿರ್ತದೆ. ನೆನ್ಪಿಟ್ಕೋರಿ, ಇದರ ಜೀವಕೋಶದ ಸುತ್ತಲೇ ಏನು ಹೇಳ್ರಿ ಕೋಶಪೊರೆ ಇದೆ. ಆ ಕೋಶಪೊರೆ ಏನಾಗಿದೆಪ್ಪ ಅಂದ್ರೆ ಸಿಲಿಕಾದಿಂದ ರೆಡಿ ಆಗಿದೆ. ನೆನ್ಪಿಟ್ಕೋರಿ, ಅದರಿಂದ ರೆಡಿ ಆಗಿದೆ ಹೇಳ್ರಿ ಸಿಲಿಕಾದಿಂದ ರೆಡಿ ಆಗಿದೆ. ಹಾಗಾಗಿ ಅದು ಗಾಜಿನಂತೆ ಏನಾಗ್ತದೆ ಹೇಳ್ರಿ ಹೊಳಿತಾ ಇದೆ. ಗಾಜಿನಂತೆ ಏನಾಗ್ತದೆ ಹೇಳ್ರಿ ಹೊಳಪನ್ನು ಹೊಂದಿದೆ. ಹಾಗಾಗಿ ಡಯಾಟಮ್ಮ ನಮಗೆ ನೋಡಲು ಏನಾಗಿತ್ತು ಹೇಳ್ರಿ ಸುಂದರವಾಗಿ ಕಾಣ್ತಾ ಇದೆ. ಡಯಾಟಮ್ಮ ನಮಗೆ ನೋಡಲು ಏನಾಗಿತ್ತು ಹೇಳ್ರಿ ಸುಂದರವಾಗಿ ಕಾಣ್ತಾ ಇದೆ. ಕಾರಣ ಅದರ ಕೋಶಪೊರೆ ಏನಾಗಿತ್ತು ಹೇಳ್ರಿ ಸಿಲಿಕಾದಿಂದ ರೆಡಿ ಆಗಿತ್ತು ಅನ್ನೋದು ನಮಗೆ ಗೊತ್ತಿರಲೇಬೇಕು. ವಿಶೇಷವಾಗಿ ಡಯಾಟಮ್ಗಳು ಏನಾಗಿದಪ್ಪ ಅಂದ್ರೆ ಜಲಚರ ಜೀವಿಗಳಾಗಿವೆ. ಎಂಥ ಜೀವಿಗಳು ಹೇಳ್ರಿವ? ಜಲಚರ ಜೀವಿಗಳಾಗಿವೆ. ಕ್ಲಿಯರ್ ಆಗಿ ನೆನಪಿಟ್ಕೋರಿ, ಇವು ಸಹಿತ ಜಲಚರ ಜೀವಿಗಳಾಗಿದ್ದಾವೆ ಅನ್ನೋದನ್ನು ನೋಡ್ತದವು. ಸೊ ಇಲ್ಲಿ ಡಯಾಟಮನ್ನು ಯಾಕೆ ನಾನು ಇಲ್ಲಿ ಬಳಕೆ ಮಾಡಿದ್ಪ ಆತರ, ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಡಯಾಟಮ್ನ ಒಂದು ಪ್ರಾಮುಖ್ಯತೆ ಭಾಳಷ್ಟು ಏನಿದಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿದೆ. ಪ್ರಾಮುಖ್ಯತೆ ಬಗ್ಗೆ ಭಾಳಷ್ಟು ಅದರ ಉಪಯುಕ್ತತೆಯನ್ನು ನಾವು ನೋಡ್ತಾ ಇದ್ದೆವು. ಹಾಗೆ ಎಲ್ಲೆಲ್ಲಿ ಅದನ್ನು ಬಳಸ್ತಾ ಇದ್ದಾವೆ, ಸೊ ಅದರ ಒಂದು ಉಪಯುಕ್ತತೆಯನ್ನು ನೋಡಿದ್ರೆ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ. ಅವು ಏನು ಮಾಡ್ತಾವಪ್ಪ ಆ ಥರ ಸ್ವಚ್ಛಗೊಳಿಸ್ತಕ್ಕಂಥ ಕೆಲವೊಂದು ವಸ್ತುಗಳನ್ನ ಏನು ಮಾಡ್ತಾವಪ್ಪ ಅಂದ್ರೆ ಉತ್ಪಾದನೆ ಮಾಡ್ತಾ ಇದ್ದಾವೆ. ನೆನ್ಪಿಟ್ಕೋರಿ, ಡಯಾಟಮ್ಗಳು ಕೆಲವೊಂದು ವಸ್ತುಗಳನ್ನ ಏನು ಮಾಡ್ತಾವಪ್ಪ ಅಂದ್ರೆ ರೆಡಿ ಮಾಡ್ತಾ ಇದಾವೆ. ಆ ವಸ್ತುಗಳನ್ನ ನಾವೇನು ಮಾಡ್ತಾ ಇದ್ರೆ ಸ್ವಚ್ಛಗೊಳಿಸಲು ಬಳಸ್ತಾ ಇದಾವೆ. ಕ್ಲಿಯರಾಗಿ ನೆನ್ಪಿಟ್ಕೋರಿ, ಸ್ವಚ್ಛವಾದಂಥ ವಸ್ತುಗಳನ್ನು ತಿಕ್ಕಲು, ತೊಳೆಯಲು, ಅಲಂಕಾರಿಕ ವಸ್ತುಗಳನ್ನು ಸ್ವಚ್ಛವಾಗಿ ಗೊಳಿಸಲು ಏನು ಮಾಡ್ತಾವಪ್ಪ ಅಂದ್ರೆ ನಾವು ಡಯಾಟಮ್ಗಳನ್ನ ಏನು ಮಾಡ್ತಾ ಇದ್ರೆ ಬಳಸ್ತಾ ಇದಾವೆ. ಉತ್ಪಾದನೆ ಮಾಡ್ತಾವೆ, ಶುಚಿಯನ್ನಾಗಿ ಮಾಡ್ತಕ್ಕಂಥ ವಸ್ತುಗಳನ್ನ ಏನು ಮಾಡ್ತಾವಪ್ಪ ಅಂದ್ರೆ ಉತ್ಪಾದನೆ ಮಾಡ್ತಾಯಿದ್ದಾವೆ. ಯಾವು? ಡಯಾಟಮ್ಗಳು. ಹಾಗಾಗಿ ಅವುಗಳನ್ನ ನಾವು ಸ್ವಚ್ಛತೆಗಾಗಿ ಏನು ಮಾಡ್ತಾವಪ್ಪ ಅಂದ್ರೆ ಅವುಗಳನ್ನ ಬಳಕೆ ಮಾಡ್ತಾಯಿದ್ದಾವೆ. ಇನ್ನೊಂದು ವಿಶೇಷತೆಪ್ಪ ಅಂದ್ರೆ ನಮ್ಮ ಟೂತ್ ಪೇಸ್ಟು, ಹಲ್ಲಿನ ಉಜ್ಜಲು, ಕರೆಕ್ಟ್ರಿ? ಹಲ್ಲು ಉಜ್ಜಲು ನಾವೇನು ಮಾಡ್ತಾ ಹೇಳ್ರಿ ಪೇಸ್ಟನ್ನು ಬಳಸ್ತಾ ಇದ್ದವು. ಆ ಪೇಸ್ಟ್ಗಳ ತಯಾರಿಕೆಲು ಸಹಿತ ನಾವೇನು ಮಾಡ್ತಾ ಹೇಳ್ರಿ ಡಯಾಟಮನ್ನು ಬಳಸ್ತಾ ಇದ್ದವು. ಯಾಕೆ? ಸ್ವಚ್ಛತೆ ಗುಣವನ್ನು ಯಾವ ಹೊಂದಿದ ಹೇಳ್ರಿ ಡಯಾಟಮ್ಗಳು ಹೊಂದಿದ ಅನ್ನೋದು ನಮ್ಗೆ ಗೊತ್ತಿರಲಿ. ಸೊ ಹಾಗಾಗಿ ಪೇಸ್ಟ್ಗಳ ತಯಾರಿಕೆಲು ಸಹಿತ ಈ ಒಂದು ಯಾವುದನ್ನು ಪ್ರೊಟಿಸ್ಟಗಳನ್ನು ಬಳಸ್ತದವು. ಇಲ್ಲಿ ವಿಶೇಷವಾಗಿ ಏನು ಉತ್ಪಾದನೆ ಮಾಡ್ತಾವಪ್ಪ ಅಂದ್ರೆ ಅವು ಸುಣ್ಣದಂಥ ವಸ್ತುವನ್ನು ಏನು ಮಾಡ್ತಾ ಹೇಳ್ರಿ ಉತ್ಪಾದನೆ ಮಾಡ್ತದವು.
ಅಂತಾದರೆ ಸಿಮೆ ಸುಣ್ಣದಂಥ ಒಂದು ವಸ್ತುವನ್ನು ಏನು ಮಾಡ್ತಾಳ್ರಿ ಉತ್ಪಾದನೆ ಮಾಡ್ತದವು ಯಾವ ಡಯಾಟಮ್ಗಳು ಆ ಸಿಮೆ ಸುಣ್ಣದಂಥ ವಸ್ತುವನ್ನು ನಾವೇನು ಮಾಡ್ತಾಳ್ರಿ ಶುಚಿಕಾರಕ್ಕಾಗಿ ಅಥವಾ ಸ್ವಚ್ಛತೆಗಾಗಿ ಏನು ಮಾಡ್ತಾಳ್ರಿ ಬಳಸ್ಕೊಳ್ತದವು. ಎರಡನೇದ ಟೂತ್ಪೇಸ್ಟ್ಗಳ ತಯಾರಿಕೆಯಲ್ಲಿ ಸಹಿತ ಏನು ಮಾಡ್ತಾರೆ ಹೇಳ್ರಿ ಡಯಾಟಮ್ಗಳನ್ನು ಬಳಕೆ ಮಾಡ್ತದ್ರು. ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಇವು ಪ್ರಮುಖ ಪಳೆಯುಳಿಕೆಗಳ ಸಾಧನಗಳಾಗಿವೆ. ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ, ಪಳೆಯುಳಿಕೆಗಳಿಗೆ ಮೂಲ ಕಾರಣವೇ ಯಾವುದಪ್ಪ ಅಂದರೆ ಡಯಾಟಮ್ಗಳೇ. ಸಾಕಷ್ಟು ಸಂಖ್ಯೆಯಲ್ಲಿ ಏನಿದಾವಪ್ಪ ಅಂದರೆ ಜಲಚರದಲ್ಲಿ ಡಯಾಟಮ್ಗಳು ಕಂಡು ಬರ್ತವೆ. ನಿಮಗೆ ಇನ್ನೊಂದು ಗೊತ್ತಿರಲಿ, ಡಯಾಟಮ್ಗಳು ವಿಶೇಷವಾಗಿ ಸಂತಾನೋತ್ಪತ್ತಿ 18-36 ಗಂಟೆಗಳಿಗೆ ಒಮ್ಮೆ ಏನಾಗ್ತದಪ್ಪ ಅಂದರೆ ಸಂತಾನೋತ್ಪತ್ತಿ ನಡೀತಾ ಇದೆ ನೋಡ್ರಿ. 18-36 ಗಂಟೆಗೆ ಒಂದು ಹೊಸ ಜೀವಿ ಏನಾಗ್ತದೆ ನೋಡ್ರಿ ರೆಡಿ ಆಗ್ತಾ ಇದೆ ಇಲ್ಲಿ ಡಯಾಟಮ್ಗಳಲ್ಲಿ. ಹಾಗಾಗಿ ಅವುಗಳ ಒಂದು ಸಂತತಿ ಏನಾಗಿತ್ತು ಅಂದರೆ ಬಹಳಷ್ಟು ಕಂಡು ಬಂದಿದೆ ಇಲ್ಲಿ ಜಲಚರಗಳಲ್ಲಿ ಅಥವಾ ಜಲ ನೀರಿನಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಡಯಾಟಮ್ಗಳ ಸಂತಾನೋತ್ಪತ್ತಿ ವೇಗವಾಗಿರೋದ್ರಿಂದ ಜಲಚರಗಳಲ್ಲಿ ಅತಿ ಹೆಚ್ಚಾಗಿ ಯಾವ ಕಂಡು ಬರ್ತದೆ ಹೇಳ್ರಿ ಡಯಾಟಮ್ಗಳು ಕಂಡು ಬರ್ತದವು. ಇವು ಪಳಿಯುಳಿಕೆಗಳಿಗೆ ಸಹಿತ ಏನಾಗಿದೆ ಹೇಳ್ರಿ ಅನುಕೂಲಕರಾಗಿದ್ದಾವೆ. ಪಳಿಯುಳಿಕೆಗಳಂದ್ರೆ ನೋಡ್ರಿ ಪೆಟ್ರೋಲಿಯಂ ವಸ್ತುಗಳು ಸ್ನೇಹಿತರೆ, ಪಳಿಯುಳಿಕೆಗಳಂದ್ರೆ ಏನು ಹೇಳ್ರಿ ಪೆಟ್ರೋಲಿಯಂ ವಸ್ತುಗಳಿಗೆ ಏನಾಗಿದೆ ನೋಡ್ರಿ ಕಾರಣವಾಗಿದ್ದವು. ಆದ್ರೆ ಪೆಟ್ರೋಲ್ ಉತ್ಪಾದನೆಗೆ ಹೆಂಗೆ ಕಾರಣ ಇದಾವೆ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಜಲಚರದಲ್ಲಿ ಇರ್ತಕ್ಕಂಥ ಯಾವುದು ಈ ಡಯಾಟಮ್ಗಳು ಸಮುದ್ರದ ತಳಭಾಗದಲ್ಲಿ ಸತ್ತ ನಂತರ ನೆನ್ಪಿಡ್ಕೋರಿ, ಈ ಡಯಾಟಮ್ಗಳು ಸತ್ತ ನಂತರ ಸಮುದ್ರದ ತಳಭಾಗಕ್ಕೆ ಹೋಗಿ ಏನಾಗ್ತಪ್ಪ ಅಂದ್ರೆ ಸೇರಿಕೊಂಡು ಬಿಡ್ತಾವೆ ಎಲ್ಲ ಡಯಾಟಮ್ಗಳು. ಆ ಡಯಾಟಮ್ಗಳು ಏನಾಗ್ತಪ್ಪ ಅಂದ್ರೆ ಒಂದು ತನ್ನದೇ ಆದಂಥ ಪದರವನ್ನು ಉಂಟು ಮಾಡಿಬಿಡ್ತಾವೆ. ಸತ್ತಂಥ ಡಯಾಟಮ್ಗಳು ತಮ್ಮದೇ ಆದಂಥ ಒಂದು ಪದರವನ್ನು ರೆಡಿ ಮಾಡ್ತಾವೆ. ಆ ಪದರ ಕಾಲಾನುಕ್ರಮದಲ್ಲಿ ರಾಸಾಯನಿಕ ಬದಲಾವಣೆ ಉಂಟಾಗಿ ಆ ಪದರ ಏನಾಗ್ತದಪ್ಪ ಅಂತಂದರೆ ಸೊ ಪೆಟ್ರೋಲಿಯಂ ವಸ್ತುವಾಗಿ ಮಾರ್ಪಡ್ತಾ ಇದೆ. ಹಾಗಾಗಿ ಪಳೆಯುಳಿಕೆ ಇಂಧನಗಳ ಒಂದು ಉತ್ಪಾದನೆಗೂ ಸಹಿತ ಡಯಾಟಮ್ಗಳ ಒಂದು ಪ್ರಾಮುಖ್ಯತೆ ಬಹಳಷ್ಟು ಇದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಈ ಡಯಾಟಮ್ಗಳು ಬಹಳಷ್ಟು ಪೋಷಕ ಅಂಶಗಳನ್ನು ಒಳಗೊಂಡಿರ್ತವೆ. ಆಹಾರದ ಅತಿ ಪೋಷಕ ಅಂಶಗಳು ಎಲ್ಲಿದಾವಪ್ಪ ಅಂದ್ರೆ ಡಯಾಟಮ್ದಾಗಿದಾವೆ. ಹಾಗಾಗಿ ತಿಮಿಂಗಲಂಥ ದೈತ್ಯ ಪ್ರಾಣಿಗಳಿಗೆ ಏನಾಗಿದಪ್ಪ ಅಂದ್ರೆ ಉತ್ತಮ ಆಹಾರ ಆಗಿವೆ. ನೆನ್ಪಿಟ್ಕೋರಿ, ಏನು ಜಲಚರ ಪ್ರಾಣಿಗಳದಾವಲ್ಲ ದೊಡ್ಡ ದೊಡ್ಡ ದೈತ್ಯಾಕಾರದ, ಆ ದೈತ್ಯಾಕಾರದ ಪ್ರಾಣಿಗಳಿಗೆ ಒಂದು ಉತ್ತಮವಾದಂಥ ಆಹಾರನೇ ಯಾವುದಪ್ಪ ಅಂದ್ರೆ ಡಯಾಟಮ್ಗಳು. ಕ್ಲಿಯರಾಗಿ ನೆನ್ಪಿಟ್ಕೋರಿ ಸ್ನೇಹಿತರೆ, ಉತ್ಕೃಷ್ಟವಾದಂಥ ಆಹಾರವನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡ್ತಾವೆ ಡಯಾಟಮ್ಗಳು. ಯಾವ ಕೈಗಿದಾವೆ ಹೇಳಿದ್ರೆ ತಿಮಿಂಗಲಗಳಿಗೆ ಏನಂತ ಆಹಾರವನ್ನು ನೀಡ್ತದವು ಅಂದರೆ ಅವು ಸಿಗ್ತಾ ಇದಾವೆ. ತಿಮಿಂಗಲಗಳು ಡಯಾಟಮ್ಗಳನ್ನ ತಿಂದು ಏನು ಮಾಡ್ತಾವಪ್ಪ ಅಂದ್ರೆ ಬದುಕ್ತಾ ಇರ್ತವೆ ಅಂತ ಅರ್ಥ ಕೊಡ್ತಾ ಇದೆ ಇಲ್ಲಿ. ಕ್ಲಿಯರ್ ಆಯಿತಾ? ಇನ್ನೊಂದು ಇಂಪಾರ್ಟೆಂಟ್ ಸ್ನೇಹಿತರೆ, ಜಲಚರದಲ್ಲಿ ನಿಮಗೆ ಗೊತ್ತಿರಲಿ ಸುಮಾರು ಕಾಲು ಭಾಗದಷ್ಟು ಅಂದ್ರೆ 1/4 ಆಕ್ಸಿಜನನ್ನು ಉಂಟು ಮಾಡ್ತಕ್ಕಂಥ ನೆನಪಿಟ್ಟುಕೊರ್ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ದಾಗ ಇದೇ ಪ್ರಶ್ನೆ ಬರ್ತಕ್ಕಂಥ ಚಾನ್ಸ್ ಇದೆ. ನಿಮ್ಗೆ ಗೊತ್ತಿರಲಿ ಸಮುದ್ರದಲ್ಲಿ ಅಥವಾ ನೀರಿನಲ್ಲಿ ಆಕ್ಸಿಜನ್ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಜೀವಿ ಯಾವುದಪ್ಪ ಅಂತಂದ್ರೆ ಅದು ಡಯಾಟಮ. ನೆನ್ಪಿಟ್ಕೋರಿ, ವೆರಿ ಇಂಪಾರ್ಟೆಂಟ್. ಅಂದ್ರೆ ಶಕ್ತಿ ಉತ್ಪಾದಕ ಜೀವಿಗಳಲ್ಲಿ ಇದರದೇ ಆದಂಥ ತನ್ನದೇ ಆದಂಥ ಪಾತ್ರವಿದೆ ಯಾವುದು ಡಯಾಟಮ್ದ. ಕ್ಲಿಯರಾಗಿ ನೆನ್ಪಿಟ್ಕೋರಿ, ಜಲಚರದಲ್ಲಿ ಆಕ್ಸಿಜನ್ ಪ್ರಮಾಣವನ್ನು ಹೆಚ್ಚಿಗೆ ಮಾಡೋದ ಅಥವಾ ಉತ್ಪಾದನೆ ಮಾಡ್ತಕ್ಕಂಥ ಕೆಲಸ ಯಾವ್ದು ಮಾಡ್ತದಪ್ಪ ಆತರ ಸೊ ಅದುವೇ ಯಾವುದಪ್ಪ ಆತರ ಡಯಾಟಮ್ಗಳು ಮಾಡ್ತಾಯಿದ್ದವು. ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಕಾಲು ಭಾಗದಷ್ಟಕ್ಕಿಂತ ಬಿ ಹೆಚ್ಚು ಆಕ್ಸಿಜನನ್ನು ಏನು ಮಾಡ್ತಾಳ್ರಿ ಜಲಚರ ಪ್ರಾಣಿಗಳ ಅಥವಾ ಜಲ ನೀರಿನಲ್ಲಿ ಉತ್ಪತ್ತಿ ಮಾಡಿ ಸೊ ಪರಿಸರವನ್ನು ಏನು ಮಾಡ್ತಾಳ್ರಿ ಸಮತೋಲನದಲ್ಲಿರ್ತಾವೆ. ಇದರ ಅರ್ಥ ಏನಪ್ಪ ಅಂದ್ರೆ ಪರಿಸರ ಮಾಲಿನ್ಯದ ಸೂಚಕಗಳಾಗಿವೆ ಸ್ನೇಹಿತರೆ. ನೆನಪಿಟ್ಕೊರಿ, ಪರಿಸರ ಮಾಲಿನ್ಯ ಆಗೀತೋ ಇಲ್ಲೋ ಅನ್ನೋದು ಗುರುತ ಮಾಡಬೇಕಾದ್ರೆ ಕಾರಣ ಯಾವಪ್ಪ ಅಂದ್ರೆ ಡಯಾಟಮ್ಗಳು. ಅಲ್ಲಿ ಡಯಾಟಮ್ಗಳು ಏನಾದರೂ ಹೆಚ್ಚಿಗೆ ಬದುಕಿದ್ದೇ ಆದರೆ ಸೊ ಖಂಡಿತವಾಗಿ ಪರಿಸರ ಏನಾಗಿದೆ ಅಂದರೆ ಉತ್ತಮವಾಗಿತ್ತು. ಯಾಕೆ ಆಕ್ಸಿಜನ್ನ ಬಿಡುಗಡೆ ಮಾಡ್ತಿರ್ತಾವೆ. ಏನಾದರೂ ಅಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗಿತ್ತು ಅಂದರೆ ಅಲ್ಲಿ ಡಯಾಟಮ್ಗಳಿಲ್ಲ. ಡಯಾಟಮ್ಗಳಿಲ್ಲ ಇದ್ದು ಅಂದರೆ ಅಲ್ಲಿ ಖಂಡಿತವಾಗಿ ಪರಿಸರ ಮಾಲಿನ್ಯ ಇದೆ ಅಂತಂದು ಹೇಳ್ಬೋದು ಸ್ನೇಹಿತರೆ. ಕ್ಲಿಯರ್ ಆಯ್ತಲ್ಲ? ಹಾಗಾಗಿ ಡಯಾಟಮ್ಗಳು ಪರಿಸರ ಮಾಲಿನ್ಯದ ಏನಾಗಿದೆ ಸೂಚಕಗಳಾಗಿ ಕೆಲಸವನ್ನು ಮಾಡ್ತಾ ಇದಾವೆ. ಯಾವ ಡಯಾಟಮ್ಗಳು ವೆರಿ ಇಂಪಾರ್ಟೆಂಟ್, ಅದರ ಒಂದು ಪ್ರಾಮುಖ್ಯತೆ ನಿಮಗೆ ಏನಾಗಿರ್ಬೇಕಾದ್ರೆ ಗೊತ್ತಿರಬೇಕು. ಎಕ್ಸಾಮ್ದಾಗ ಯಾವ ರೀತಿ ಕೇಳ್ತಾರೆ ಹೇಳಲಿಕ್ಕೆ ಬರಲ್ಲ. ಡಯಾಟಮ್ಗಳ ಪ್ರಾಮುಖ್ಯತೆಯನ್ನು ಬರಿಬೋದು ಅಥವಾ ಜಲಚರ ಪ್ರಾಣಿಗಳಿಗೆ ಡಯಾಟಮ್ಗಳ ಒಂದು ಉಪಯುಕ್ತತೆಯನ್ನು ಬರಿ ಅನ್ಬೋದು. ಯಾವ ರೀತಿ ಪ್ರಶ್ನೆ ಸಹಿತ ಇದರ ಮೇಲೆ ಏನಾಗೋದ್ರೆ ಬರ್ತಕ್ಕಂಥ ಚಾನ್ಸ್ ತುಂಬಾ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಇದನ್ನು ನೀವೇನು ಮಾಡಬೇಕು, ನೋಟ್ ಡೌನ್ ಮಾಡಲೇಬೇಕು, ಬಹಳಷ್ಟು ಇಂಪಾರ್ಟೆಂಟ್. ಸೊ ಇದುವೇ ಯಾವುದಪ್ಪ ಆತರ ಪ್ರೋಟಿಸ್ಟಾ ಅನ್ನುವಂಥ ಜೀವಿ ಸಾಮ್ರಾಜ್ಯ ಸ್ನೇಹಿತರೆ. ಮುಂದಿನ ಭಾಗದಲ್ಲಿ ನಾವು ಮೈಕೋಟಾ ಸಾಮ್ರಾಜ್ಯ ಬಗ್ಗೆ ಸ್ಟಡಿಯನ್ನು ಮಾಡೋಣ ಸ್ನೇಹಿತರೆ. ಅಲ್ಲಿವರೆಗೆ ಸ್ಟಡಿಯನ್ನು ಮಾಡ್ತಾ ಇರಿ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ ಸ್ನೇಹಿತರೆ.